விழாவை மிக சிறப்பாக கொண்டாடி கொண்டிருந்தோம். இந்த நேரத்திலே அவர் செய்த தியாகங்களை எண்ணி அவர் இந்த நாட்டிற்காக உயிரிழந்தார், சுதந்திரத்தால் உயிரிழந்தார். இதை எண்ணி இந்த நல்ல நாளிலே இங்கே பிளட் டொனேஷன் கேம்ப், ரத்த சேகர முகாம் இங்கே ஏற்பாடு செய்யப்பட்டுள்ளது. 105வது ஆண்டை முன்னிட்டு 105 பேர் ரத்தத்தை நம்ம இப்போ இங்கே பிளட் டொனேஷனாக வந்து ஏற்பாடு செய்திருக்கோம். எல்லாரும் வந்து இங்கே பிளட் டொனேஷன் வந்து கொடுத்துருக்காங்க. இந்த நேரத்தில் நம்முடைய முன்னாள் மந்திரி, கர்நாடக மாநில முன்னாள் மந்திரி எம்எல்சி நசீர் அகமது அவர்கள் இந்த நேரத்தில் வந்து இங்கே வருகை தந்து இந்த ரத்த தான முகாமில் கலந்து கொண்டு அவரும் தன்னுடைய ரத்தத்தை இங்கே தானம் செய்தார். இந்த நல்ல நேரத்தில் அவருக்கு நான் நன்றியை தெரிவித்துக் கொள்கிறேன். அவரோடு சேர்ந்து பப்லு சாகித் காங்கிரஸ் ஜனசங்கத்தை மற்றும் காங்கிரஸ் கட்சியை சேர்ந்த பல நண்பர்கள் இங்கே இந்த ரத்த தான முகாமில் கலந்து கொண்டிருக்கிறார்கள். இந்த நல்ல நேரத்தில் அன்னை இந்திரா காந்தி நம்முடைய நாட்டிற்காக விட்டுச் சென்ற பணிகளை நாம் தொடர்வோம். அவர் செய்த தியாகங்களை எண்ணி இன்று நாம் அவருக்காக எல்லாரும் காங்கிரஸ் கட்சி வரவழைக்க பாடுபடுவோம். தங்கவேலிலே அனைத்து காங்கிரஸ்காரர்களும் தயவு செய்து ஒற்றுமையாக இருக்க வேண்டும். ஒற்றுமையாக இருந்து காங்கிரஸ் கட்சியை வரவ மீண்டும் நாம் அரியணையிலே ஏற்க வேண்டும் என்று இந்த நல்ல நேரத்திலே கூறிக்கொண்டு ஜெய் ஹிந்த், ஜெய் கர்நாடகா. ಇರುವಂತಹ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತಾ ಸಿದ್ದರಾಮಯ್ಯ ಇಲ್ಲಿ ನಿಲ್ತಾರ ನಿಲ್ಲಲ್ವಾ ಕೋಲಾರ ಜಿಲ್ಲೆಯಲ್ಲಿ? ಈ ನೀವು ಇದನ್ನು ಮೂರು ಭಾಗಲ್ಲೂ ಆಗಿದೆ, ಮೂರು ಮನೆಗಳಾಗಿದೆ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನೀವು. ನಮಗೆ ತಿಳಿದಂಗೆ ಕಾಂಗ್ರೆಸ್ ಪಕ್ಷ ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ತೀರ್ಮಾನ ಅದೇ ಟೀಕೆಗಳಂತೂ ಇವರು ಅವ್ರ ಮೇಲೆ ಮಾಡ್ತಾ ಇದ್ದಾರೆ, ಅವ್ರು ಇವ್ರ ಮೇಲೆ ಮಾಡ್ತಾನೆ ಇದಾರಲ್ಲ. ಸಹಜವಾಗಿ ಒಂದು ಮನೆಯಲ್ಲೇ ಒಂದು 4-5 ಜನ ಮಕ್ಕಳಿದ್ರೆ ಅವ್ರ ಮೇಲೆ ವ್ಯತ್ಯಾಸಗಳು ಇರ್ತದೆ. ಈಗ ನಿಮ್ಮಲ್ಲಿ 4-5 ಜನ ಅಂದ ತಮ್ಮಂದ್ರಿದ್ರೆ ನಿಮ್ಮಲ್ಲಿ ವ್ಯತ್ಯಾಸಗಳಿರಲ್ವ? ಆ ರೀತಿ ನಮ್ಮ ಈ ಕುಟುಂಬದಲ್ಲೂ ವ್ಯತ್ಯಾಸಗಳು ಇರ್ತವೆ. ಸೊ ಅದನ್ನು ಕೊನೆಗೆ ಪಕ್ಷದ ತೀರ್ಮಾನ ಅಂದರೆ ಪ್ರತಿಯೊಬ್ಬರೂ ಆ ತೀರ್ಮಾನಕ್ಕೆ ಒಪ್ಪಿ ಕೆಲಸ ಮಾಡ್ತಾರೆ. ಸರಿ, ಈಗ ರಮೇಶ್ ಕುಮಾರ್ ಅವ್ರ ಬಗ್ಗೆ CM ಇಬ್ರಾಹಿಂ ಅವರು ಬಿಸ್ಮಿಲ್ಲಾ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಕರ್ಕ ಬರ್ತಾ ಇದ್ದಾರೆ, ಅವ್ರನ್ನ ಬಲಿಕಾಡ್ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಕರೆದು ಹಾಗೆ ಅಂತೇಳಿ ಒಂದು CM ಇಬ್ರಾಹಿಂ ಅವ್ರಿಗೆ ಒಂದು ನೀವು ಪ್ರಶ್ನೆ ಕೇಳಿದ್ರೆ, ಎಷ್ಟು ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಾ? ಅದೊಂದು ಕೇಳ್ರಿ ಪ್ರಶ್ನೆ. ಅವ್ರು ಉತ್ತರ ಕೊಡಲಿ, ಮತ್ತೆ ಇವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಅವ್ರು ಗೆದ್ದಿರ್ತಕ್ಕಂಥದ್ದು ಒಂದೇ ಚುನಾವಣೆ 1978 ಅದಾದಮೇಲೆ ಒಂದು ಚುನಾವಣೆಯೂ ಅವ್ರು ಗೆದ್ದಿಲ್ಲ, ಬರೀ ನಾಮಿನೇಷನ್ನಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ. ಆಯಪ್ಪನಿಗೆ ಚುನಾವಣೆ ಬಗ್ಗೆ ಏನು ಗೊತ್ತು? ಬರೀ ಭಾಷಣ ಮಾಡಿ ಜನಗಳಿಗೆ ದಾರಿ ತಪ್ಪಿಸೋದು ಗೊತ್ತು, ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಲ್ಪಸಂಖ್ಯಾತರೆಲ್ಲದೂ ಇವಾಗ JDS ಪಕ್ಷಕ್ಕೆ ವಾಲ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ JDSು ಜೈ ಬೇರಿ ಬಾರಿಸುತ್ತೆ ಈ ಬಾರಿ ಅಂತೇಳಿ ಒಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸರ್. ಅದು ನಿಮ್ಗೆ ಗೊತ್ತು, ಯಾತಕ್ಕಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರು ಅವರು ಪ್ರೆಸಿಡೆಂಟ್ ಮಾಡಿರೋದು? ಅವ್ರು ಪ್ರೆಸಿಡೆಂಟ್ ಮಾಡಿರೋದು ಆ ಕೆಲಸ ಮಾಡಲಿಕ್ಕೆ, BJPಗೆ ಸಹಾಯ ಮಾಡಲಿಕ್ಕೆ, BJP ಬಿ ಟೀಮ್ ಮಾಡೋದಕ್ಕಾಗಿ, ಅಲ್ಪಸಂಖ್ಯಾತರ ಓಟ್ ಡಿವೈಡ್ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಆ ಕೆಲಸ ಅವ್ರು ಮಾಡ್ತಿದ್ದಾರೆ. ಸರಿ, ಈ ಭಿನ್ನಾಭಿಪ್ರಾಯಗಳನ್ನ ಯಾವ ರೀತಿ ಬಗೆ ಅರಿಯುತ್ತೆ ಸರ್? 100% ಅಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ಸಿದ್ದರಾಮಯ್ಯನವರು ಬರಬೇಕು, ಕೋಲಾರಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತೇವೆ. ತೀರ್ಮಾನ ಮಾಡಿದಾಗ ಅವ್ರು ಯಾವ ತೀರ್ಮಾನ ಹೈಕಮಾಂಡ್ ಬರ್ತದೆ ಅದಕ್ಕೆ ತಕ್ಕಾಗಿ ಅವ್ರು ಬರ್ತಾರೆ. ಸರ್, KH ಪ್ರೇಮ್ನವರು MLA ಎಲೆಕ್ಷನ್ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಹಬ್ಬಿದೆ. ನಿಮ್ಮ ಪಕ್ಷದಲ್ಲಿ ಕೂಡ ಇದೆ ಆ ರೀತಿ ಏನಾದರೂ ಪಕ್ಷದಲ್ಲಿ ಏನಾದರೂ ಒಂದು ಚರ್ಚೆ ನಡೆದಿದೆಯಾ ಸರ್? ಸಂತೋಷ ಅಲ್ಲ, ಚರ್ಚೆ ಏನಾದರೂ ನಡೆದಿದೆಯಾ ನಿಮ್ಮ ಪಕ್ಷದಲ್ಲಿ? ಇರಬೇಕು, ಅದಕ್ಕಾಗಿ ನ್ಯೂಸಲ್ಲಿ ಬರ್ತಾ ಇದೆ. ಅವ್ರು ಎಲ್ಲಿ ಕಂಟೆಸ್ಟ್ ಮಾಡಿದ್ರು ನಾವೆಲ್ಲ ಹೋಗಿ ಅವ್ರ ಕೆಲಸ ಮಾಡ್ತೀವಿ.
ಗ್ರಾಮೀಣ
ಅಂದುಕೊಳ್ತಾರೆ ನಾವೆಲ್ಲ ಅಂಬೇಡ್ಕರ್ ಇವತ್ತು ದಿವಸ ಆ ಕಾನ್ಸ್ಟಿಟ್ಯೂಷನ್ ಇದೇ ಇದೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇವತ್ತು ಈ ದೇಶದಲ್ಲಿ ಏನಾಗ್ತದೆ ಮಾಡುತ್ತೇವೆ ಹಾಗಾಗಿ அவரோட படையில் இருந்து ஆயிரம் எல்லாருக்கும் சாப்பிடணும்
அவர் சொல்ற காமத்தில் வசூலித்து வர்ணப்பகவான் நீ சொல்ற 1 லட்சம் பேரு 1 லட்சம் பேர் சாப்பாடு கொடுத்துச்சு. அப்போ ராஜா யோசிக்கிறார், இந்த நாட்டுக்கு ராஜா இந்த பசுமை அவர் சொல்ற நான் மாட்டேன், இது வந்து யாருக்கும் கிடைச்ச பசு இதை நான் கொடுக்க மாட்டேன். ஆமாம்
அவர் கூப்பிட்டு கேட்கறாங்க எப்படியா கத்துக்கிட்டாரு, சொல்லி வச்சு கத்துக்கிட்டாரு, அப்புறமா மருந்து கொடுத்துரு
ಓಟು ಓಟು ಬಂದ ಅಂಜು ವರ್ಷ ಇಂಡಿಯಾ
சொல்லி தமிழ்நாடு